ಮುಸ್ಕಿನ ಜೋಳ ಬೆಳೆತಕ್ಕಂಥ ರೈತ ಬಂದವರೇ ನೋಡಿ, ಇಲ್ಲೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ನಾನು ನಿನ್ನೆ ದಿನ ಫೀಲ್ಡ್ಗೆ ಹೋದಾಗ ಅಲ್ಲಿ ಔಷಧಿ ಸಿಂಪರಣೆ ಮಾಡ್ತಾಯಿದ್ರು. ಸೊ ಅವರು, ನಾನು ಪಕ್ಕದಲ್ಲಿ ಒಂದು ತರಕಾರಿ ಪ್ಲಾಟ್ ನೋಡ್ತಾ ಇದ್ದಾಗ ಅವರು ಕರೆದು ತೋರಿಸಿರು. ಇದು 3ನೇ ಬಾರಿ ಸಿಂಪರಣೆ ಮಾಡ್ತಾಯಿದ್ದೀವಿ, ಹುಳ ಸಾಯ್ತಾ ಇಲ್ಲ ಅಂತ ಹೇಳಿದರು. ಸೊ ನಾನು ಹೋಗಿ ನೋಡಿ ಅದರ ವಯಸ್ಸು ಎಷ್ಟಿದೆ, ಮುಸ್ಕಿನ ಜೋಳದ ವಯಸ್ಸು. ಈ ವಯಸ್ಸಿಗೆ ಈಗಾಗಲೇ 3ನೇ ಬಾರಿ ಸಿಂಪರಣೆ ಮಾಡ್ತಾಯಿದ್ದೀವಿ ಅಂದರು. ಖಂಡಿತ ನಿಜವಾಗ್ಲೂ ಬೇಸರದ ಸಂಗತಿ ಸ್ನೇಹಿತರೆ. ನೋಡಿ, ಇದು ಒಂದು ಒಣ ಬೇಸಾಯದಲ್ಲಿ ಮಾಡೋದು, ಹತ್ತಿರದಲ್ಲಿ ನೀರಿನ ಒಂದು ಸೋರ್ಸು ಇರಲ್ಲ. ನೀರನ್ನೆಲ್ಲ ಒದಗಿಸ್ಕೊಂಡು ಔಷಧಿ ಖರ್ಚು, ಶ್ರಮ ಖರ್ಚು ಎಷ್ಟಾಗುತ್ತಲ್ವಾ. ಸೊ ನಾನು ಪರಿಶೀಲನೆ ಮಾಡಿ ನೋಡಿದಾಗ ಗೊತ್ತಾಯಿತು, ಇವರು ಮೊದಲನೇ ಬಾರಿ ಕ್ಲೋರೋಪೈರಿಫಾಸ್ 20% ಈಸಿನ ಸ್ಪ್ರೇ ಮಾಡಿದ್ದಾರೆ. ಖಂಡಿತ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮುಸ್ಕಿನ ಜೋಳದ ಆರ್ಮಿ ವರ್ಮ್ ಕ್ಲೋರೋಪೈರಿಫಾಸ್ಗೆ ಕಂಟ್ರೋಲ್ ಆಗೋದಿಲ್ಲ. ಸೊ ಹಾಗಾಗಿ ಅದು ಮತ್ತೆ ಇನ್ನಷ್ಟು ರೆಸಿಸ್ಟೆನ್ಸ್ ಬೆಳೆಸ್ಕೊಂಡಿದೆ. 2ನೇ ಬಾರಿಗೆ ಎಮಾಮೆಕ್ಟಿನ್ ಬೆಂಜೋಯೇಟ್ ಹೊಡೆದಿದ್ದಾರೆ. ಸೊ ಅದರಲ್ಲೂ ಹತೋಟಿಗೆ ಬಂದಿಲ್ಲ. ಖಂಡಿತ ಅದು ಒಳ್ಳೆಯ ಔಷಧಿನೇ. ಸೊ ಹೊಡೆಯೋದ್ರಲ್ಲಿ ಏನೋ ಲೋಪದೋಷ ಇರುತ್ತೆ. ಒಂದು ಸ್ನೇಹಿತರೆ, ರೈತ ಬಾಂಧವರೇ, ನೀವು ಮೊದಲನೇ ಸಾರಿ ಒಂದು ಮುಸ್ಕಿನ ಜೋಳಕ್ಕೆ 2 ಹಂತದಲ್ಲಿ ನೀವು ಸಿಂಪರಣೆ ಮಾಡಿಬಿಟ್ರೆ ಬಹಳ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಇದನ್ನು ಹತೋಟಿ ಮಾಡಬಹುದು. ಸೊ ಮೊದಲು ನೀವು ಇದನ್ನು ತಿಳ್ಕೊಬೇಕಾಗಿರೋದು ಇದರ ಒಂದು ವ್ಯಾಪ್ತಿ ಎಷ್ಟಿದೆ, ಎಷ್ಟು ಡ್ಯಾಮೇಜ್ ಮಾಡಬಲ್ಲದು ಅನ್ನೋದನ್ನು. ಇದು ಸ್ಪೋಡಾಪ್ಟೆರಾ ಫ್ರೂಜಿಪೆರಾ ಅಂತಕ್ಕಂಥದ್ದು. ಇದು ಒಂದು, ಇದರ ಹುಳುವಿನ ತಾಯಿ ಇರುತ್ತಲ್ಲ ಆ ಚಿಟ್ಟೆ, ಒಂದು ಬಾರಿ ಸುಮಾರು 1,000 to 1,500 ಮೊಟ್ಟೆ ಇರ್ತಕ್ಕಂಥ ಶಕ್ತಿ ಇದೆ. ಜೊತೆಗೆ ಈ ಚಿಟ್ಟೆ 300 ಕಿಲೋಮೀಟರ್ವರೆಗೂ ಸಂಚರಿಸ್ತಕ್ಕಂಥ ಕೆಪಾಸಿಟಿನ ಹೊಂದಿದೆ. ಜೊತೆಗೆ 300ಕ್ಕೂ ಹೆಚ್ಚು ಬೆಳೆಗಳು ಮತ್ತು ಕಳೆಗಳನ್ನು ಇದು ತಿನ್ನುತ್ತೆ. ಸೊ ಇದು ಒಟ್ಟು ಜೀವಿತಾವಧಿ ಚಿಟ್ಟೆಯಿಂದ ಮತ್ತೆ ಮೊಟ್ಟೆ ಇಟ್ಟು ಕೋಶ ಆಗಿ ಮತ್ತೆ ಹುಳು ಆಗೋದು, ಇವೆಲ್ಲ ಹಂತಗಳು ಒಟ್ಟು ಜೀವನ ಚಕ್ರ 37 to 40 ದಿವಸದಲ್ಲಿ ಮುಗಿದೋಗ್ತದೆ. ಮೊದಲನೇ ಹಂತದ ಹುಳುಗಳು ಈ ಜೋಳದ ಎಲೆಗಳ ಹಸಿರು ಭಾಗವನ್ನು ಕೆರೆದು ತಿಂತವೆ. ಸೊ ಆ ಸಮಯದಲ್ಲಿ ಎಲೆಗಳಲ್ಲಿ ಬಿಳಿ ಮಚ್ಚೆ ಕಾಣಿಸ್ತದಲ್ಲ, ಆ ಹಂತದಲ್ಲೇ ನೀವು ಇದನ್ನು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಸ್ವಲ್ಪ ಮುಂದುವರೆದ ಹಂತ ಅಂದರೆ ಇದು ಎಲೆಗಳನ್ನು ಬಿಟ್ಟು ಸುಳಿ ಎಲೆನ ತಿನ್ನೋಕ್ಕೆ ಶುರು ಮಾಡುತ್ತೆ. ಮುಂದಿನ ಹಂತದಲ್ಲಿ ಸುಳಿ ಒಳಗಡೆನೇ ಸೇರ್ಕೊಳ್ತದೆ. ಹತೋಟಿ ಮಾಡೋದಕ್ಕೆ ಹೆಚ್ಚು ಶ್ರಮ ವಹಿಸಬೇಕಾಗ್ತದೆ. ಆದ್ದರಿಂದ ದಯವಿಟ್ಟು ತಜ್ಞರನ್ನು ಸಂಪರ್ಕಿಸಿ ಸರಿಯಾದ ಒಂದು ಮಾಹಿತಿ ಪಡ್ಕೊಂಡು, ಕೆಲವಾರು ಅನೇಕ ಔಷಧಿಗಳಿದೆ ಮಾರ್ಕೆಟಲ್ಲಿ, ಯಾವುದಾದ್ರೂ ಒಂದು ಸಮರ್ಪಕವಾದದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಹೊಡಿಬೋದು. ಅದರಲ್ಲಿ ಅನೇಕವೂ ಇದೆ. ಮೊದಲನೇದಾಗಿ ಎಮಾಮೆಕ್ಟಿನ್ ಬೆಂಜೋಯೇಟ್ ಇದೇನಿದೆ 5 SG ಅಂತ ಬರುತ್ತೆ. ಅದು ಇದು 1 ಲೀಟರ್ ನೀರಿಗೆ ನೀವು 1/2 ಗ್ರಾಮ್ ಹಾಕ್ಕೊಂಡು ಸುಳಿನಲ್ಲಿರ್ತಕ್ಕಂಥ ಹುಳುಗಳಿಗೆ ತಗುಲೋ ರೀತಿಯಲ್ಲಿ ಸ್ಪ್ರೇ ಮಾಡಬೇಕು. ಇದ್ರ ಜೊತೆಗೆ ಒಂದು ಸ್ಪ್ರೇ ಸಹಾಯಕ ಅಂತ ಹೇಳ್ತೀವಿ, ಸ್ಪ್ರೇ ಅಡ್ಜುವೆಂಟ್, ಅದನ್ನು ಬೆರೆಸ್ಕೊಂಡು ಹೊಡೆದ್ರೆ ಹೆಚ್ಚು ಸಮರ್ಪಕವಾಗಿ ಕಂಟ್ರೋಲ್ ಆಗ್ತದೆ. ಇನ್ನೂ ಬೇರೆದು ಪ್ರೊಫೆನ್ಫಾಸ್ ಮತ್ತು ಸೈಪರ್ಮೆಥ್ರಿನ್ ಕಾಂಬಿನೇಷನ್ ಇರತಕ್ಕಂಥ ಕೀಟನಾಶಕಗಳು ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ಸಿಂಪರಣೆ ಮಾಡ್ಬೋದು. ಜೊತೆಗೆ ಲ್ಯಾಮ್ಡಾ ಸೈಲೋಥ್ರಿನ್ ಮತ್ತು ಥಯಾಮೆಥೆಕ್ಸಮ್ ಕಾಂಬಿನೇಷನ್ ಇರತಕ್ಕಂಥ ಕೀಟನಾಶಕ ದೊರೆಯುತ್ತೆ. ಅದರಿಂದಲೂ ಇದನ್ನು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಸೊ ಇದು ಇನ್ನೂ 4ನೇ ಹಂತದವರೆಗೂ ಮುಂದುವರೆದಿದೆ. ತುಂಬ ಹುಳುಗಳು ಇದಕ್ಕೆ ಜಗ್ಗಲ್ಲ ಅಂತ ಅನ್ನಿಸ್ದಾಗ 4ನೇ ಹಂತಕ್ಕೆ ನೀವು ಇಂಡಾಕ್ಸ್ ಕಾರ್ಬ್ ಅಂತಕ್ಕಂಥ ಒಂದು ಕೆಮಿಕಲ್ ಬರುತ್ತೆ, ಅದನ್ನು ಉಪಯೋಗಿಸಿ ಸಿಂಪರಣೆ ಮಾಡ್ಬೋದು. ನೀವು ಸರಿಯಾದ ಮಾಹಿತಿ ಪಡ್ಕೊಂಡು ನೀವು ಸರಿಯಾದ ಔಷಧಿನ ಆಯ್ಕೆ ಮಾಡ್ಕೊಂಡು ಸ್ಪ್ರೇ ಮಾಡಿದರೆ ಒಂದೇ ಸಾರಿಗೆ ಈ ಹುಳುಗಳನ್ನ ಹತೋಟಿ ಮಾಡ್ಬೋದು. ಸೊ ಮುಂದಿನ ವರ್ಷಕ್ಕೆ ನೀವು ಮತ್ತೆ ಮುಸ್ಕಿನ ಜೋಳ ಬಿತ್ತನೆ ಮಾಡೋದಕ್ಕೆ ಮೊದಲು ಒಂದಷ್ಟು ಅಂಶಗಳನ್ನು ಪರಿಗಣನೆಗೆ ತಗೊಂಡು ನೀವು ಮಾಡೋದಾದರೆ ನೀವು ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ಬೋದು. ಅದರಲ್ಲಿ ಬಹುಮುಖ್ಯವಾದದ್ದು ಮಾಗಿ ಉಳುಮೆ, ಆಳವಾದ ಮಾಗಿ ಉಳುಮೆ ಅಂತ ಹೇಳ್ಬೋದು. ಹಾಗೆ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ಭೂಮಿನಲ್ಲಿ ಉಳಿದಿರ್ತಕ್ಕಂಥ ಕೋಶಗಳೆಲ್ಲ ಏನಿರುತ್ತೆ ಅದು ಹಾಳಾಗುತ್ತೆ. ನಮಗೆ ಮುಂದೆ ಬೆಳೆಗೆ ಬಾಧಿಸುತ್ತಲ್ಲ ಆ ಕೀಟದ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾವು ಸರಿಯಾದ ಔಷಧಿನ ಆಯ್ಕೆ ಮಾಡಿಕೊಂಡಿಲ್ಲ ಅಂದರೆ ಹುಳುಗಳು ಸಮರ್ಪಕವಾಗಿ ಕಂಟ್ರೋಲ್ ಆಗಲ್ಲ, ಮತ್ತೆ 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 ಔಷಧಿ ಸ್ಪ್ರೇ ಮಾಡೋ ಒಂದು ಪರಿಣಾಮ ಉಂಟಾಗುತ್ತೆ. ಇದರಿಂದ ರೈತರುಗಳಿಗೆ ಆರ್ಥಿಕವಾಗಿ ಹೆಚ್ಚು ಹೊರೆ ಆಗುತ್ತೆ. ಅದರಿಂದ ದಯವಿಟ್ಟು ಈಗ ನಾನು ಏನೆಲ್ಲ ತಿಳಿಸಿದೆ ಔಷಧಿಗಳು, ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇದೇ ರೀತಿ ನಾನು ಫೀಲ್ಡ್ಗೆ ಹೋದಾಗ ಗಮನಿಸ್ತಕ್ಕಂಥ ಅನೇಕ ಅಂಶಗಳನ್ನು ನಿಮ್ಮ ಜೊತೆ ಹಂಚ್ಕೊತಾ ಇರ್ತೀನಿ. ವೈಜ್ಞಾನಿಕವಾಗಿ ಯಾವ ರೀತಿ ರೋಗ ಅಥವಾ ಕೀಟನ ಹತೋಟಿ ಮಾಡ್ಬೋದು, ಬೇಸಾಯ ಪದ್ಧತಿಗಳನ್ನು ಯಾವ ರೀತಿ ನಾವು ಮಾರ್ಪಾಡು ಮಾಡಿಕೊಂಡು ಯಶಸ್ವಿಯಾಗಿ ಬೆಳೆ ಬೆಳಿಬಹುದು ಅನ್ನೋದರ ಬಗ್ಗೆ ನಾನು ಮಾಹಿತಿ ಹಂಚಿಕೊಳ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಈ ಮಾಹಿತಿನ ಹಂಚಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.